ರೌಡಿ ಬೇಬಿಲಿ ಹೀರೋಯಿನ್ ಬಗ್ಗೆ ಹೇಳೋದು ದಿವ್ಯಾ ಸುರೇಶ್ರು, ಸೊ ಎಷ್ಟು ಸಪೋರ್ಟಿಂಗ್ ಆಗಿದ್ರು ಅವರ ಪಾತ್ರದ ಬಗ್ಗೆ ಹೇಳೋದು. ಸರ್, ಅವ್ರ ಪಾತ್ರನ ಅವ್ರು ತುಂಬ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ಸರ್, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಅಲ್ಲಿ ಸಣ್ಣ ಪುಟ್ಟ ಗಲಾಟೆ ನಡೀತಲೇ ಇರೋದು ಡೈರೆಕ್ಟ್ರಿಗೂ ಅವ್ರಿಗೂ ಅದೇನೇನೋ ವಿಷಯಕ್ಕೆ, ಅವನ್ನೆಲ್ಲ ನಾನೇ ಸಾಲ್ವ್ ಮಾಡಿದ್ದೀನಿ ಆ್ಯಕ್ಚುಲಿಯಾಗಿ, ಅದು ಗೊತ್ತಿರೋ ವಿಷಯನೇ. ಅದು ಬಿಟ್ಟು ಈಗಲೂ ಕೂಡ ಅಷ್ಟೇ, ನಾವು ಪಾಪ ಅವರು ಬ್ಯುಸಿ ಇದಾರಂತೆ ಗೊತ್ತಿಲ್ಲ ನನಗೆ, ನಾನು ಡೈರೆಕ್ಟ್ರಿಗೂ ಹೇಳಿದೆ ಅದೇನಿದ್ರು ಕರೀರಿ ಪ್ರಮೋಷನ್ ಮಾಡಲಿ, ಅವ್ರಿಗೂ ಕೂಡ ಇದೊಂದು ಕ್ಯಾರಿಯರ್ ಆಗುತ್ತೆ ಅಂತ. ಅವ್ರು ಬ್ಯುಸಿ ಇರೋದ್ರಿಂದ ಪಾಪ ಏನೋ ನಾಳೆ ಬರ್ತೀನಿ ಅಂತೇನು ಹೇಳಿದ್ರು ಅಂತ ಅಂದರು. ನಾನು ಅವತ್ತಿಂದಲೂ ಕೂಡ ಹೇಳ್ತಾ ಇದ್ದೀನಿ, ಒಂದು ಸಿನಿಮಾಗೆ ಸರ್ ಪಬ್ಲಿಸಿಟಿ ಮುಖ್ಯ ಸರ್, ಅದರಿಂದ ಎಲ್ಲ ನಾನು ಕಲಾವಿದ, ಯಾಕೆಂದರೆ ಒಂದು ಪ್ರೊಡಕ್ಷನಲ್ಲಿ ಪಾಪ ಪ್ರೊಡ್ಯೂಸರ್ಗಳು ಕೋಟಿಗಟ್ಟಲೆ ಇದು ಮಾಡಿ ತಂದು ಹಾಕಿರ್ತಾರೆ. ಅದರಿಂದ ನನ್ನ ವೈಯಕ್ತಿಕವಾಗಿ ಎಲ್ರಿಗೂ ಹೇಳೋದು ಇಷ್ಟ ಆರ್ಟಿಸ್ಟ್ಗಳಿಗೆ, ದಯಮಾಡಿ ಕೈ ಮುಗಿದಿರ್ತೀನಿ, ಯಾರೇ ಸಿನಿಮಾ ಮಾಡಲಿ ನೀವೆಲ್ಲರೂ ಕೂಡ ಬೆನ್ನೆಲುಬಾಗಿ ನಿಂತು ಅವರಿಗೆ ಸಪೋರ್ಟ್ ಕೊಡಿ. ಯಾಕೆಂದರೆ ಒಂದು ಸಿನಿಮಾ ಗೆದ್ದರೆ ಮತ್ತೆ 10 ಸಿನಿಮಾ ಮಾಡ್ತಾರೆ, 10 ಸಿನಿಮಾ ಅವ್ರು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, 100 ಪ್ರೊಡ್ಯೂಸರ್ ಮತ್ತೆ ಇಂಡಸ್ಟ್ರಿಗೆ ಬರ್ತಾರೆ. ಫಸ್ಟಾಗಿ ಒಂದು ಸಿನಿಮಾ ಗೆದ್ದರೆ ಒಂದು ಸಿನಿಮಾ ಇಂದ 100 ಪ್ರೊಡ್ಯೂಸರ್ ಇಂಡಸ್ಟ್ರಿಗೆ ಬರ್ತಾರೆ. ನನ್ನ ಉದ್ದೇಶ ಒಂದೇ, ನಮ್ಮ ಕನ್ನಡ ಇಂಡಸ್ಟ್ರಿ ಚೆನ್ನಾಗಿ ಬೆಳಿಬೇಕು ಸರ್. ಕನ್ನಡ ಸಿನಿಮಾಗೆ ಈಗಿನ ಕಾಲಘಟ್ಟದಲ್ಲಿ ಪ್ರಮೋಷನ್ ಎಷ್ಟು ಮುಖ್ಯ ಸರ್? ನಿಜವಾಗ್ಲೂ ಒಂದು ಸಿನಿಮಾ ಮಾಡೋದೇ ಕಷ್ಟ, ಯಾಕೆಂದರೆ ಒಂದು ಟೀಮ್ ಸೆಟ್ ಆಗೋದು ಮೊದಲು ಕಷ್ಟ, ಯಾಕೆಂದರೆ ಒಡಕು ಸ್ಟಾರ್ಟ್ ಆಗ್ಬಿಡ್ತೀವಿ ಸ್ಟಾರ್ಟ್ ಆಗೋದು ಮುಂಚೆ. ಸ್ಟಾರ್ಟ್ ಆಗಿ ಒಂದು ಸಿನಿಮಾ ಕಂಪ್ಲೀಟ್ ಆಗೋದು ಭಾಳ ಕಷ್ಟ, ಅಲ್ಲಿಂದ ಸಿನಿಮಾ ಥಿಯೇಟ್ರಿಗೆ ಬರೋದು ಒಂದು ಕಷ್ಟ. ಅದ್ರೆಲ್ಲರ ನಡುವೆ ನಮ್ಗೆ ನಾನು ಹೇಳೋದು ಒಂದೇ ಒಂದು, ಈ ಪ್ರಮೋಷನ್ ಅನ್ನೋದಿಲ್ಲ, ಜನಗಳಿಗೆ ರೀಚ್ ಆಗಿಲ್ಲ ನಾವು ಥಿಯೇಟ್ರಿಗೆ ಬಂದು ಏನು ಅಂತ ನೋಡ್ತಾರೆ ಸರ್. ಇನ್ವಿಟೇಷನ್ ಕಾರ್ಡ್ ಇದ್ದಂಗೆ ನಮ್ಮ ಪ್ರಮೋಷನ್, ಈ ಇನ್ವಿಟೇಷನ್ ಕಾರ್ಡ್ ಹೆಂಗೆ, ಇದು ಒಬ್ರು ಒಂದು ಮದುವೆ ಮಾಡಿದ್ರೆ 1,000 ಜನಕ್ಕೆ 100 ಜನಕ್ಕೆ ಇನ್ವಿಟೇಷನ್ ಕಾರ್ಡ್ ಕೊಡೋಕೆ ಇಷ್ಟು ದಿನ ಅಂತ ಬೇಕು. ಬಟ್ ನಾವು ಒಂದು ಸಿನಿಮಾ ಮಾಡಿ ಕೋಟಿಗಟ್ಟಲೆ ಜನಕ್ಕೆ ತಲುಪಿಸ್ಬೇಕು ಅಂದರೆ ತುಂಬ ಟೈಮ್ನ ತಗೊಂಡು ತುಂಬಾ, ಅಂದರೆ ಇವತ್ತು ನಮಗೊಂದು ಖುಷಿ ಏನಪ್ಪ ಅಂದರೆ ಪ್ರೆಸ್ ಆಗಿರ್ಬೋದು, ಆನ್ಲೈನ್ ಮೀಡಿಯಾ ಆಗಿರ್ಬೋದು, ಯೂಟ್ಯೂಬರ್ಸ್ ಆಗಿರ್ಬೋದು, ನೀವೆಲ್ಲರೂ ಕೂಡ ನಮಗೊಂದು ಶಕ್ತಿ ಆಗಿದ್ದೀರಿ ಆ್ಯಕ್ಚುಲಿ ಸಿನಿಮಾ ಇಂಡಸ್ಟ್ರಿಗೆ, ಪ್ರಮೋಷನ್ಗೆ ಒಂದು ಶಕ್ತಿ, ಅದರಿಂದ ಸ್ವಲ್ಪ ಈಸಿ ಆಗಿದೆ ಅಂತ ಹೇಳ್ಬೋದು ಸರ್. ನಾನು ಎಲ್ಲೋ ಒಂದು ಕಡೆ ಈ ಥರ ಆರ್ಟಿಸ್ಟ್ ನಮಗೆ ಕೈ ಕೊಟ್ಟಾಗ ರಿಲೀಸ್ ಟೈಮಲ್ಲಿ ಯಾವ ಥರ ಲಾಸ್ ಆಗುತ್ತೆ ಸಿನಿಮಾ ಕೂಡ? ಸರ್, ನಮಗೇನು ಆರ್ಟಿಸ್ಟ್ ಯಾರು ಕೈ ಕೊಟ್ಟಿಲ್ಲ ಪಾಪ, ಯಾರ ಬಗ್ಗೆನೂ ಬ್ಲೇಮ್ ಮಾಡೋಂಗಿಲ್ಲ, ನಮಗೇನು ಯಾರು ಕೊಟ್ಟು, ಬಟ್ ಬೇರೆ ಯಾರಿಗೂ ಆಗಬಾರ್ದು ಅಂತ ಹೇಳೋದು ನಾನು. ಸರ್, ಆರ್ಟಿಸ್ಟ್ ಬಂದು ನಿಂತ್ಕೊಂಡಾಗ ಏನಾಗುತ್ತೆ, ನಮ್ಮದು ಅಂತ ನಿಂತ್ಕೊಂಡಾಗ ಹೌದು ಅವರು ಮಾಡ್ತಾಯಿದ್ರೆ ನಾನು ಮಾಡೋದು, ಇನ್ನೊಂದು 3 ಜನ ಆರ್ಟಿಸ್ಟ್ಗಳು ಜೊತೆಲಿ ಇದ್ದಂಥವ್ರು ಕೂಡ ಕೈ ಜೋಡಿಸ್ತಾರೆ, ಬೇರೆಯವ್ರ ಬಗ್ಗೆ ನಾನು ಮಾತಾಡಲ್ಲ. ಅದು ನಾನು ಹೇಳೋದು ಆ ಥರ ಹೇಳಕ್ಕೆ ಹೋಗಿದ್ದು ನಾನು. ಸಿನಿಮಾ ಅಂದರೆ ಒಗ್ಗಟ್ಟು, ಎಷ್ಟು ಜನ ಅದ್ರಲ್ಲಿ ಕ್ಯಾರೆಕ್ಟರ್, ಸಣ್ಣದೊಂದು ಕ್ಯಾರೆಕ್ಟರ್ ಮಾಡಿದ್ರು ಕೂಡ ಅವರು ಕೂಡ ಒಂದಿನಕ್ಕಾರು ಬಂದು ಪ್ರಮೋಷನ್ ಮಾಡಬೇಕು ಅನ್ನೋದು ನಂದೊಂದು ಅಭಿಪ್ರಾಯ ಸರ್ ಅಷ್ಟೇ. ಇನ್ನು ರಿಲೀಸ್ ಇನ್ 4 ಡೇಸ್ ಅಷ್ಟೇ, ಇಷ್ಟು ದಿವಸ ಆದರೂ ದಿವ್ಯಾ ಸುರೇಶ್ ಅವರು ಪ್ರಮೋಷನ್ ಬರ್ತಿಲ್ಲ ಸರ್. ಬರ್ತೀನಿ ಅಂತ ಪಾಪ ಅವ್ರೇನು ಬ್ಯುಸಿ ಇದಾರಂತೆ ಸರ್, ಬರ್ತೀನಿ ಬರ್ತೀನಿ ಅಂತ ಹೇಳ್ತವ್ರೆ, ಟ್ರೈಲರ್ ಲಾಂಚಿಗೆ ಬಂದಿದ್ರು ಆಲ್ರೆಡಿ ಅವರು, ಅವ್ರ ಬಗ್ಗೆ ನಾವು ಬೇರೆ ಬೇರೆ ಏನು ಹೇಳೋಕ್ಕಾಗಲ್ಲ. ಈಗ ಟ್ರೈಲರ್ ಲಾಂಚಿಗೆ ಬಂದಿರು ಪಾಪ, ಅವ್ರಿಗೆ ಮುಖದ ಬೇರೆ ಏನೋ ಏಟ್ ಆಗಿದೆ, ಅದೆಲ್ಲ ಅದು ಪ್ರಾಬ್ಲಮ್ ಇದೆ ಪಾಪ ಅವ್ರಿಗೆ. ನಾನು ಅವ್ರನ್ನ ಬಂದಿಲ್ಲ ಅನ್ನೋದನ್ನ ಇದ್ರಾಗ ಹೇಳಕ್ಕೆ ಇಷ್ಟಪಡಲ್ಲ, ಬಟ್ ಅವ್ರು ಫ್ರೀ ಇದ್ರೆ ಬಂದು ಮಾಡಬೇಕು ಅನ್ನೋ ಒಂದು ರಿಕ್ವೆಸ್ಟ್ ಮಾಡ್ತೀನಿ ಸರ್ ಅಷ್ಟೇ.